ಬೆಂಗಳೂರಿನಲ್ಲಿ ಕೊರೋನಾ ಕೇಸ್ಗಳ ಸಂಖ್ಯೆ 1 ಲಕ್ಷ ದಾಟಿದೆ 1 ಲಕ್ಷ ದಾಟಿರುವ ಬೆಂಗಳೂರಿನಲ್ಲಿ ಮುಂದಿನ ದಿನಗಳು ಹೇಗಿರಲಿದೆ ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಆರೋಗ್ಯ ತಜ್ಞರಾದಂತ ಜೊತೆಗೆ ಟಾಸ್ಕ್ ಫೋರ್ಸ್ ಸದಸ್ಯರಾದಂತ ಡಾಕ್ಟರ್ ಗಿರಿಧರ್ ಸರ್ ಇದ್ದಾರೆ ಅವರನ್ನ ಮಾತನಾಡಸಣ ಸರ್ ನಮಸ್ತೆ ಸರ್ ಈಗ ಬೆಂಗಳೂರಿನಲ್ಲಿ 1 ಲಕ್ಷ ಗಡಿ ದಾಟಿದೆ ಸರ್ ಅದು ಹೇಗಾಯ್ತು ಹೆಂಗೆ ಸರ್ ಈ ಬೆಂಗಳೂರು ನಾವು ಜನಸಂಖ್ಯೆ ನೋಡಿದ್ರೆ 1.3 ಕ್ರೋರ್ಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಇದು 1% ಅಷ್ಟಿದೆ ಸಾವುಗಳು ಕಮ್ಮಿ ಆಗಬೇಕು ಅಂದ್ರೆ ಎಷ್ಟು ಕೇಸ್ಗಳನ್ನು ನಾವು ಹುಡುಕ್ತೀವೋ ಅಷ್ಟು ಒಳ್ಳೆಯದು ಆದ್ದರಿಂದ 1 ಲಕ್ಷ ಕೇಸ್ ಬಂದಿರೋದ್ರಲ್ಲಿ ಹೆದರಿಕೆ ಅಂತೇನಿಲ್ಲ ಸರ್ ಈಗ 1 ಲಕ್ಷ ಸೋಂಕಿತರಿಂದ ಮತ್ತೆಷ್ಟು ಜನರಿಗೆ ಹರಡಬಹುದೆನ್ನುವಂಥ ಆತಂಕ ಎಷ್ಟು ಜನರಿಗೆ ಹರಡ್ಬೋದು ಸರ್ 1 ಲಕ್ಷದಿಂದ ಪ್ರತಿಯೊಂದು ಆಕ್ಟಿವ್ ಕೇಸ್ನ ನಾವು ಐಸೋಲೇಷನ್ ಮಾಡಿದರೆ ಅವರಿಂದ ಇನ್ನೊಬ್ಬರಿಗೆ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ ಯಾರಿಗೆ ನಾವು ಪತ್ತೆ ಹಚ್ಚಿಲ್ವೋ ಅವರಿಂದ ಬೇರೆಯವ್ರಿಗೆ ಹೋಗುತ್ತೆ ಯಾರು ಸೋಂಕಿತರ ಸಂಪರ್ಕದಲ್ಲಿದ್ದವರು ಮಿಸ್ ಆಗಿದ್ದಾರೋ ಅಂಥವರಿಂದ ಕೊರೋನಾ ಆಗ್ಬೋದು ಅಂತ ಹೇಳಿದ್ರೆ ಎಷ್ಟು ಜನ ಮಿಸ್ ಆಗಿದ್ದಾರೆ ಅಂತ ಸರ್ ಈಗ ನೋಡಿ ಈ ಥರದ್ದೊಂದು ಪ್ರಕರಣಗಳು ನಮ್ಮ ಸಮಾಜದಲ್ಲಿ ಬಂದಾಗ ಎಷ್ಟು ಜನ ಟೆಸ್ಟ್ ಮಾಡಿಸಿರ್ತಾರೋ ಅವರೆಲ್ಲ ಇವಾಗ ಡಯಾಗ್ನೋಸ್ ಆಗಿ ಐಸೋಲೇಷನ್ ಆಗಿರ್ತಾರೆ ಇಲ್ಲಿಯವರೆಗೂ ಬೆಂಗಳೂರಿನಲ್ಲಿ ಎಷ್ಟು ಜನ ಟೆಸ್ಟ್ ಮಾಡಿಸಿಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಯಾರಿಗೂ ಗೊತ್ತಿಲ್ಲ ಇನ್ನು 1 ವಾರದ ನಂತರ ನಾವು ಪಕ್ಕಾ ಕರಾರವಾಗಿ ಹೇಳ್ಬೋದು ಎಷ್ಟು ಜನಕ್ಕೆ ಇನ್ಫೆಕ್ಷನ್ ಬೆಂಗಳೂರಿನಲ್ಲಿದೆ ಅಂತ ಅಂದರೆ ಸರ್ ಆ ಸೆಪ್ಟೆಂಬರ್ ಅಂತ್ಯದ ವೇಳೆಗೆ 1.5 ಲಕ್ಷ ದಾಟ್ಬೋದು ಅಂತ ಊಹಿಸ್ಬೋದ ಈಗ ನಮ್ಮದು ಡಬ್ಲಿಂಗ್ ಟೈಮ್ ಅಂತ ಏನಿದೆ ಜಾಸ್ತಿ ಆಗಿದೆ ಆ ಡಬ್ಲಿಂಗ್ ಟೈಮ್ ನೋಡಿಕೊಂಡ್ರೆ 1 ಲಕ್ಷದಿಂದ 2 ಲಕ್ಷ ಆಗಲಿಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ ಅದು ಹೇಗೆ ಟೆಸ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಐ ಸರ್ವೆ ಅಂತ ಇದೆ ಮನೆ ಮನೆಗೆ ಹೋಗ್ಬಿಟ್ಟು ಐ ಸರ್ವೆ ಮಾಡಿದರೆ ನಾವು 2 ಲಕ್ಷ ಮುಟ್ಟೋ ಮೊದಲೇ ಅದನ್ನು ಕೇಸಸ್ನ ಕಮ್ಮಿ ಮಾಡ್ಬೋದು ಮಾಡದಲ್ಲೇ ಇದ್ದರೆ 2 ಲಕ್ಷ ಕೇಸ್ ಬೇಗನೂ ಬರ್ಬೋದು ನಮ್ಮ ಸ್ಟ್ರಾಟಜಿ ಮೇಲೆ ಇದು ಯಾವಾಗ ಬರುತ್ತೆ ಅಂತ ಹೇಳಲಿಕ್ಕಾಗುತ್ತೆ ಸರ್ ಮತ್ತೆ ಯಾಕೆ ಸರ್ ಡೆತ್ ಜಾಸ್ತಿ ಆಗ್ತದೆ ಅಂತ ಅನ್ನಿಸ್ತದೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಈಗ ನೋಡಿ ಏನಾಗುತ್ತೆ ರೀಕನ್ಸಲೇಷನ್ ಅಂತ ಹೇಳ್ತಾರೆ ಸಿವಿಲ್ ರಿಜಿಸ್ಟ್ರಿ ಮತ್ತು ವೈಟಲ್ ಸ್ಟಾಟಿಸ್ಟಿಕ್ಸ್ನಲ್ಲಿ ರಿಪೋರ್ಟ್ ಮಾಡಬೇಕು ಅಂದರೆ ಒಂದು ಹಾಸ್ಪಿಟ್ಲಿಂದ ಇನ್ನೊಂದು ಹಾಸ್ಪಿಟ್ಲಿಗೆ ಕಳಿಸಿರ್ತಾರೆ ಅದನ್ನು ರೀಕನ್ಸೈಲ್ ಮಾಡ್ತಾ ಹಿಂದಿನ ಪ್ರಕರಣಗಳು ಇವಾಗ ಬರ್ತಾ ಇದೆ ಹೊರತು ನನಗನ್ನಿಸ್ದಂಗೆ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇಲ್ಲ ಇನ್ನೂ ಕಮ್ಮಿ ಆಗ್ತಾ ಇದೆ ಸರ್ ಈಗ 1 ಲಕ್ಷ ದಾಟಿರೋದು ಬೆಂಗಳೂರು ಜನರಿಗೆ ಒಂದು ರೀತಿ ಆತಂಕಕಾರಿ ವಿಚಾರನೇ ಕಂಟ್ರೋಲ್ ಹೇಗೆ ಸರ್ ಮಾಡೋದು ಅಂತ ಕಂಟ್ರೋಲ್ ಹೇಗೆ ಆಗುತ್ತೆ ಅಂತ ನೋಡಿ ಬೇರೆ ಸಿಟೀಸ್ನ ಕಂಪೇರ್ ಮಾಡಿದರೆ ಬೆಂಗಳೂರಿನಲ್ಲಿ ಸಾಕಷ್ಟು ಪ್ರಗತಿ ಇದೆ ಗಾಬರಿ ಆಗುವಂಥದ್ದು ಪರಿಸ್ಥಿತಿ ಏನೂ ಇಲ್ಲ ಯಾಕೆಂದರೆ ನನ್ನ ಪ್ರಕಾರ ಕೇಸ್ಗಳನ್ನು ಹುಡುಕದಲ್ಲೇ ಇದ್ದರೆ ನಾವು ಗಾಬರಿ ಆಗಬೇಕು ಆವಾಗ ಒಬ್ಬರಿಂದ ಇನ್ನೊಬ್ಬರಿಗೆ ಅದು ಹರಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕೇಸ್ಗಳನ್ನು ಹುಡುಕ್ತಾ ಇದ್ದೀವಿ ಅಂದರೆ ನಮ್ಮ ಕೆಲಸ ನಾವು ಸರಿಯಾಗಿ ಮಾಡ್ತಾ ಇದ್ದೀವಿ ಅಂತ ಅರ್ಥ ಆದಷ್ಟು ಸಿಂಪ್ಟಮ್ಸ್ ಇರೋರೆಲ್ಲ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕು ಐಸೋಲೇಷನ್ ಮಾಡಲೇಬೇಕು ಹಾಗೆ ಹೆಚ್ಚು ಸಂಖ್ಯೆಗಳು ಬಂದರೆ ಮಾತ್ರ ಸಾವುಗಳು ಕಮ್ಮಿ ಆಗುತ್ತೆ ಹೊರತು ನಾವು ಮುಚ್ಚಿಟ್ಕೊಂಡ್ರೆ ಬಂದಿದ್ದನ್ನು ಅಥವಾ ಟೆಸ್ಟ್ ಮಾಡದೆಲ್ಲ ಇದ್ದರೆ ಆವಾಗ ನಮಗೆ ಇದು ಕಂಟ್ರೋಲ್ ನಮ್ಮ ಕೈ ಮೀರೋಗುತ್ತೆ ಇನ್ನು ಎಷ್ಟು ತಿಂಗಳುಗಳ ಕಾಲ ಈ ರೀ ಸಮಸ್ಯೆ ಇರುತ್ತೆ ಕೊರೋನಾ ಎಂಬ ಆತಂಕ ಇರುತ್ತೆ ಎಷ್ಟು ತಿಂಗಳು ಬೇಕಾಗುತ್ತೆ ಕಡಿಮೆ ಆಗೋಕ್ಕೆ 60% ಜನನ ರೀಚ್ ಆಗಬೇಕು ಅಂದರೆ ಸಾಕಷ್ಟು ತಿಂಗಳುಗಳೇ ಬೇಕು ಅದಕ್ಕಿಂತ ಮೊದಲು ಒಂದು ವ್ಯಾಕ್ಸಿನ್ ಅಂತ ಬಂದರೆ ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ವ್ಯಾಕ್ಸಿನ್ನ ಹೈ ರಿಸ್ಕು ಎಲ್ಡರ್ಲಿ ಅವರಿಗೆಲ್ಲ ಕೊಡೋದ್ರಿಂದ ಹೆಲ್ತ್ ಕೇರ್ ವರ್ಕರಿಗೆ ಕೊಡೋದ್ರಿಂದ ಇದರಿಂದ ನಾವು ಮುಕ್ತರಾಗೋದಕ್ಕೆ ಅಟ್ಲೀಸ್ಟ್ ಇನ್ನೂ ಒಂದು 7 ರಿಂದ 8 ತಿಂಗಳು ಬೇಕೇ ಬೇಕು ಬೆಂಗಳೂರಿನಲ್ಲಿ ಇನ್ನೂ ಮಹಾಸ್ಫೋಟ ಆಗ್ತಾನೆ ಇರುತ್ತೆ ಮಹಾಸ್ಫೋಟ ಆಗ್ತಾ ಇಲ್ಲ ದಯವಿಟ್ಟು ಇದೊಂದು ತಿಳ್ಕೊಳ್ಳಿ ಕೇಸ್ಗಳನ್ನು ಹುಡುಕೋದು ಮಾತ್ರ ನಮ್ಮ ಕರ್ತವ್ಯ ಕೇಸ್ಗಳು ಜಾಸ್ತಿ ಆದರೆ ಮಾತ್ರ ಇದು ಕಂಟ್ರೋಲ್ನ ನಾವು ತಂದುಕೋಬೋದು ಕಂಟ್ರೋಲು ಕೇಸ್ಗಳು ಜಾಸ್ತಿ ಆಗದಲ್ಲೇ ಕಂಟ್ರೋಲ್ ಮಾಡಲಿಕ್ಕೆ ಆಗೋದೇ ಇಲ್ಲ ಟೆಸ್ಟು ಮಾಡಬೇಡಿ ಕೇಸು ಹುಡುಕಬೇಡಿ ಜನ ಸಾಯೋರು ಸಾಯ್ತಾ ಇರ್ತಾರೆ ಅಂದರೆ ಅದಕ್ಕೆ ಸ್ಫೋಟ ಅನ್ನೋದಲ್ಲ ನಾವು ಸೊ ಅದು ನಿಜವಾದ ಸ್ಫೋಟ ಇದು ನಿಜವಾಗ್ಲೂ ಕಂಟ್ರೋಲಲ್ಲಿ ಬರ್ತಾ ಇದೆ ಆದ್ದರಿಂದ ಯಾರೂ ಭಯಭೀತಿ ಆಗದಲ್ಲೇ ಲಕ್ಷಣ ಇದ್ದರೆ ಸಿಂಪ್ಟಮ್ಸ್ ಇದ್ದರೆ ಟೆಸ್ಟ್ ಮಾಡಿಸ್ಕೊಳ್ಳಿ ಅದರಿಂದನೇ ನಾವು ಪ್ರಗತಿ ಕಡೆ ಹೋಗ್ಬೋದು ಅಷ್ಟೆ ಎಸ್ ಇದು ಡಾಕ್ಟರ್ ಗಿರಿಧರ್ ಬಾಬು ಸರ್ ಅವರ ಮಾತು ಇನ್ನೂ 6-7 ತಿಂಗಳುಗಳ ಕಾಲ ಈ ಒಂದು ಆತಂಕ ಇರುತ್ತೆ ಎಷ್ಟು ಪರ್ಸೆಂಟ್ ಜನರಿಗೆ ಸೋಂಕು ಬಂದಿದೆ ಅನ್ನೋದನ್ನು ಪತ್ತೆ ಮಾಡೋದಕ್ಕೆ ಮುಂದಿನ ವಾರದಲ್ಲಿ ಅದಕ್ಕೆ ಸಾಕ್ಷ್ಯ ಸಮೇತ ಸಿಗುತ್ತೆ ಸರ್ವೆ ಕೂಡ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇರತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಲೋಕೇಶ್ ಕೊಡಗದಲ್ಲ ಪಬ್ಲಿಕ್ ಟಿವಿ ಬೆಂಗಳೂರು
ಇನ್ನು ಬೆಂಗಳೂರಲ್ಲೂ ಕೂಡ ಕೊರೋನಾದ ಅಬ್ಬರ ಸದ್ಯಕ್ಕೆ ಕಡಿಮೆ ಆಗೋ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಆಗಸ್ಟ್ ನಲ್ಲಿ ಪತ್ತೆಯಾಗ್ತಾ ಇರುವಂತಹ ಕೇಸ್ಗಳ ಸಂಖ್ಯೆಯನ್ನು ನೋಡ್ತಾ ಹೋಗ್ತಾ ಇದ್ರೆ ಸೆಪ್ಟೆಂಬರ್ ಅಂತ್ಯದ ವೇಳೆಗೆಲ್ಲ ಬೆಂಗಳೂರಲ್ಲೇ ಸೋಂಕಿತರ ಸಂಖ್ಯೆ 2 ಲಕ್ಷ ದಾಟಬಹುದು ಅಂತಾರೆ ಜಯದೇವ ಹೃದ್ರೋಗ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ಮಂಜುನಾಥ್. ಸೋಂಕಿತರ ಸಂಖ್ಯೆ ಹೆಚ್ಚಳವಾದಂತೆ ಆಸ್ಪತ್ರೆಗಳಲ್ಲಿ ಬೆಡ್ ಕೊರತೆ ಉಂಟಾಗಲಿದೆ. ಹೀಗಾಗಿ ಜನ ಸಾಮಾಜಿಕ ಅಂತರ ಪಾಲನೆ, ಮಾಸ್ಕ್ ಧರಿಸೋದು ಮರಿಬಾರದು ಅನ್ನೋದು ಡಾಕ್ಟರ್ ಮಂಜುನಾಥ್ ಅವರ ಸಲಹೆ. ಬೆಂಗಳೂರಿನಲ್ಲಿ ಕೊರೋನಾ ಕೇಸ್ಗಳ ಸಂಖ್ಯೆ 1 ಲಕ್ಷದ ಗಡಿ ದಾಟ್ತಾ ಇದೆ. ಈಗಾಗಲೇ ಸೆಪ್ಟೆಂಬರ್ನಲ್ಲಿ ಕೊರೋನಾ ಮಹಾಸ್ಫೋಟ ಆಗುವಂಥ ಆತಂಕ ಕೂಡ ಇದೆ. ಇದನ್ನು ಕಂಟ್ರೋಲ್ ಮಾಡೋದು ಹೇಗೆ, ಸರ್ಕಾರ ಎಲ್ಲಿ ಇಡುತ್ತಾ ಇದೆ ಎನ್ನುವಂಥ ಆತಂಕ ಕೂಡ ಎದುರಾಗಿದೆ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಜಯದೇವ ಆಸ್ಪತ್ರೆ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್ ಸರ್ ಇದ್ದಾರೆ, ಅವ್ರನ್ನೇ ಮಾತನಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ. 1 ಲಕ್ಷಕ್ಕೆ ಬಂದದ್ದು ಹೇಗೆ ಎಡವಿ ದಿಲ್ಲಿ ಅನ್ನೋದು? ನಾವು ಬೆಂಗಳೂರಲ್ಲಿ ಕೇವಲ 4,000 ಅಥವಾ 5,000 ಜನರಿಗೆ ಮಾತ್ರ ಟೆಸ್ಟ್ ಮಾಡ್ತಾ ಇದ್ವಿ. ಈಗ ಬೆಂಗಳೂರಲ್ಲೇ ಸುಮಾರು 20-25,000 ಜನರಿಗೆ ಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಬಟ್ ಬಹಳ ಮುಖ್ಯವಾದದ್ದು, ಈಗ ಈ ನಂಬರ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಆಗಸ್ಟು ಸೆಪ್ಟೆಂಬರಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಬೈ ಸೆಪ್ಟೆಂಬರ್ ಎಂಡು ಬಹುಶಃ 1.5 ಲಕ್ಷ ಅಥವಾ 1,60,000 ತನಕ ಹೋಗ್ಬೋದು. ಸರ್, ಈಗ ಆರಂಭದಲ್ಲೇ ಟೆಸ್ಟಿಂಗ್ ಜಾಸ್ತಿ ಮಾಡಿದರೆ ಈ ಪ್ರಮಾಣದಲ್ಲಿ ಸೋಂಕಿತರ ಸಂಖ್ಯೆ ಏರಿಕೆ ಆಗಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತೀರಾ? ಇಲ್ಲ, ಆರಂಭದಲ್ಲಿ ಮಾಡಿದರೆ ಅವಾಗ ಕಾಯಿಲೆ ಈಗ ಪೀಕಿಂಗ್ ಆಗ್ತಾ ಇರಲಿಲ್ಲ ಅವಾಗ. ಈಗ ಮಹಾರಾಷ್ಟ್ರ ಮತ್ತು ನಮ್ಮ ಡೆಲ್ಲಿನಲ್ಲಿ ಅಲ್ಲಿ ಪೀಕಿಂಗು ಮೇ ಜೂನಲ್ಲೇ ಆಯಿತು. ಸೊ ಇವಾಗ ಕಡಿಮೆ ಆಗ್ತಾ ಇದೆ. ನಮ್ಮಲ್ಲಿ ಏನಾಯಿತು, ಇವಾಗ ನಮ್ಮಲ್ಲಿ ಜುಲೈ ಆಗಸ್ಟಲ್ಲಿ ಪೀಕ್ ಆಗ್ತಾ ಇದೆ. ಸೊ ಬಹುಶಃ ಅಕ್ಟೋಬರಲ್ಲಿ ಇಲ್ಲಿ ಕಡಿಮೆ ಆಗುವ ಸಾಧ್ಯತೆ ಇದೆ ಅಂತ ನನ್ನ ಅನಿಸಿಕೆ. ಎಲ್ಲಿ ಇದ್ದಲ್ಲಿ ಸರ್ ಈ ಪ್ರಮಾಣದಲ್ಲಿ ಕೇಸ್ ಬರೋದಕ್ಕೆ ಎಲ್ಲಿ ಅಡುವುದು ಅಂತ, ಸರ್ಕಾರ ಇರ್ಬೋದು, ಜನ ಇರ್ಬೋದು ಅಂತ? ಅಲ್ಲ, ಇದು ಏಕೆಂದರೆ ಇದಕ್ಕೆ ನಾನಾ ಕಾರಣ ಇದೆ. ಏಕೆಂದರೆ ಒಂದು ಹೊರರಾಜ್ಯಗಳಿಂದ ಜನ ಬಂದರು, ಮಹಾರಾಷ್ಟ್ರದಿಂದ ಬಂದರು, ನಂತರ ಇಲ್ಲೇ ನಮ್ಮಲ್ಲೇ ಕೂಡ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಓಡಾಡೋದು, ಬೆಂಗಳೂರಿಂದ ಲಾಕ್ಡೌನ್ ಟೈಮಲ್ಲಿ ಊರಿಗೆ ಹೋಗೋದು, ಅನ್ಲಾಕ್ ಆದಾಗ ಊರಿಂದ ವಾಪಸ್ ಬರೋದು, ಹೋಗೋದು ಬರೋದು ಹೋಗೋದು ಬರೋದು, ಹೀಗಾಗಿ ಸೊ ಇದೊಂದು ಪ್ರಮುಖವಾದಂಥ ಕಾರಣ. ಸರ್, ಈಗ ಈಗಾಗಲೇ 1 ಲಕ್ಷ ಗಡಿ ದಾಟ್ತಾ ಇದ್ದೀವಿ, ಇನ್ನು ಸೆಪ್ಟೆಂಬರ್ನಲ್ಲಿ ಯಾವ ರೀತಿಯ ಆತಂಕ ಎದುರಾಗ್ಬೋದು, ಎಷ್ಟು ಕೇಸ್ಗಳಾಗ್ಬೋದು ಸರ್ ಸೆಪ್ಟೆಂಬರ್ನಲ್ಲಿ, ಇನ್ನಷ್ಟು ಏನಾದರೂ ಬೆಂಗಳೂರಿಗೆ ಮತ್ತು ರಾಜ್ಯಕ್ಕೆ ಆತಂಕ ಕಾದಿದೆ ಅಂತ? ಸೊ ನಮ್ಮ ರಾಜ್ಯದಲ್ಲಿ ಇವಾಗ ನೋಡ್ತಾ ಇದ್ದೀವಿ ಪ್ರತಿದಿನ 8,000 ಆ ಥರ. ಸೊ ಅದೇ ರೇಟು ಕಂಟಿನ್ಯೂ ಆದರೆ 4 ಲ್ಯಾಕ್ಸ್ ಮೇಲೆ, ಅದು 4-4.5 ಲ್ಯಾಕ್ಸ್ ಹೋಗ್ಬೋದು. ಈಗ ದಿನ 2,000 ಬೆಂಗಳೂರಲ್ಲಿ ಬರ್ತಾ ಇದೆ. ಇನ್ನು ಆಗಸ್ಟ್ 31 ಅಷ್ಟೊತ್ತಿಗೆ 1,30,000 ಏನೋ ಬೆಂಗಳೂರಲ್ಲಿ ಆಗ್ಬೋದು. ಹಾಗಾದರೆ ಸೆಪ್ಟೆಂಬರ್ 8 ಅಷ್ಟೊತ್ತಿಗೆ ಬರೀ 1.5 ಲಕ್ಷ ಆಗುತ್ತೆ ಅಂತ? ಈಗ 60,000 ಜನರಿಗೆ ಟೆಸ್ಟ್ ಆಗಿ ನಿಮಗೆ 8,000 ಬಂದರೆ ಇಟ್ ಈಸ್ ಆಲ್ಮೋಸ್ಟ್ ಎಷ್ಟು ಅರೌಂಡ್ 12-13%. ಸೊ ಅದೇ ರೇಂಜಲ್ಲಿದೆ. ಆ ಒಂದು 1, 2, 5 ತಾರೀಕುವರೆಗೂ ನೋಡಿದೆ ಆರಂಭದಲ್ಲಿ ಡೆತ್ ರೇಟ್ ಒಂಚೂರು ಕಡಿಮೆ ಆಯಿತು. ಬೆಂಗಳೂರಿನಲ್ಲಿ 13 ಕೇಸು 14 ಕೇಸು, ಕಾರಣ ಡೆತ್ ರೇಟ್ ಜಾಸ್ತಿ ಆಗುತ್ತೆ ಏನು ಸರ್ ಕಾರಣ? ಅದೇ, ಈಗ ರೇಷಿಯೋ ಅಷ್ಟೇ ಇದೆ. ಸೊ ಇವಾಗ ಸುಮಾರು ಬೆಂಗಳೂರಲ್ಲೇ 2,500-3,000 ಬರ್ತಾ ಇದೆ, ರೇಷಿಯೋ ಅಷ್ಟೇ ಇದೆ. ಸೊ 3,000 ಜನ ಸೋಂಕಿತರಿಗೆ ನೀವು 50 ಜನ ಡೆತ್ ಆದರೆ ಇಟ್ ಈಸ್ ಅಗೇನ್ 1.7%, ಅದೇ ರೇಷಿಯೋ. ಸರ್ಕಾರದ ಈ ಸಮಯದಲ್ಲಿ ಸರ್ಕಾರದ ಮುಂದಿನ ಸವಾಲುಗಳು ಏನು ಅಂತ ಸರ್? ಸರ್ಕಾರದ ಮುಂದೆ ಇರತಕ್ಕಂಥ ಸವಾಲುಗಳು ಅಂದರೆ, ನಾವು ಬೆಂಗಳೂರಲ್ಲಿ ನಾವು ಹಾಸಿಗೆ ಸಾಮರ್ಥ್ಯಕ್ಕೆ ಅಷ್ಟು ಸಮಸ್ಯೆ ಆಗೋದಿಲ್ಲ, ಆದರೆ ಜಿಲ್ಲೆಗಳಲ್ಲಿ ಸಮಸ್ಯೆ ಆಗುವ ಸಂಭವ ಇದೆ. ಯಾಕೆಂದರೆ ಅಲ್ಲಿರ್ತಕ್ಕಂಥದ್ದು ಕೇವಲ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು ಅಥವಾ ಒಂದು ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಇರುತ್ತೆ, ಜೊತೆಗೆ ಅಲ್ಲಿ ಇರತಕ್ಕಂಥ ನರ್ಸಿಂಗ್ ಹೋಮ್ಗಳು ದೊಡ್ಡ ದೊಡ್ಡ ನರ್ಸಿಂಗ್ ಹೋಮ್ಗಳಿಲ್ಲ. ಸೊ ಅಲ್ಲಿ ನಾವು ಹೆಚ್ಚು ಹಾಸಿಗೆ ಸಾಮರ್ಥ್ಯವನ್ನು ಇವಾಗ ನಾವು ಹೇಗೆ ಟೆಂಪರರಿ ಅರೇಂಜ್ಮೆಂಟ್ ಬೆಂಗಳೂರಲ್ಲಿ ಮಾಡಿದೆ ಆ ರೀತಿಯ ಮಾಡತಕ್ಕಂಥ ಅವಶ್ಯಕತೆ ಇದೆ, ಮತ್ತು ಆಕ್ಸಿಜನ್ ಕೊರತೆ ಇಲ್ಲದಾಗೆ ನಾವು ನೋಡ್ಕೋಬೇಕಾಗುತ್ತೆ. ಹಾಗಾದರೆ ಇನ್ನೂ 8 ತಿಂಗಳ ಕಾಲ ಈ ಒಂದು ಸಮಸ್ಯೆ ಕಾಡಲಿದೆ, ಕರೋನಾ ಆತಂಕ ಇರಲಿದೆ? ಸೊ ಬಹುಶಃ ಅಕ್ಟೋಬರ್ ಆದಮೇಲೆ ಇದರದ್ದು ಡೆನ್ಸಿಟಿ ಅಥವಾ ನಂಬರ್ ಆಫ್ ಕೇಸಸ್ ಕಡಿಮೆ ಆಗಿ ಅಪ್ ಟು ಈ ಡಿಸೆಂಬರ್ ಹಾಗೆ ಸ್ವಲ್ಪ ಕೇಸಸ್ಸು ಸಣ್ಣಪುಟ್ಟ ಕೇಸಸ್ ಬರ್ತಾ ಇರುತ್ತೆ. ರಾಜ್ಯದಲ್ಲಿ ಬಹುತೇಕವಾಗಿ 100-85% ಅಸಿಂಪ್ಟಮೆಟಿಕ್ ಲಕ್ಷಣ ಇಲ್ದರಲ್ಲೇ ಸೋಂಕು ಕಾಣಿಸ್ಕೊಳ್ತಾ ಇದೆ. ಆ ರೀತಿ ಕಾಣಿಸ್ಕೊಂಡಾಗ ಜನರಿಗೆ ಗೊತ್ತಾಗೋದಿಲ್ಲ, ಆ ಸಮಯದಲ್ಲಿ ಜನ ಏನು ಮಾಡೋದು? ಅಲ್ಲ, ಅದಕ್ಕೇ ಅವ್ರಿಗೆ ಕೆಲವ್ರಿಗೆ 100% ಎಸಿಂಪ್ಟಮೆಟಿಕ್ ಇರಲ್ಲ, ಸಣ್ಣ ಪುಟ್ಟದಾಗ ತಲೆನೋವು, ಮೈಕೈ ನೋವು ಅಥವಾ ಲೂಸ್ ಮೋಷನ್ನು. ಸೊ ಅದು ಆ ಥರ ಇದ್ರೂ ಒಂದು ಸ್ವಲ್ಪ ಮುನ್ನೆಚ್ಚರಿಕೆಯಾಗಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು.
ಹಾಗಾದ್ರೆ ಇನ್ನೂ ಸವಾಲುಗಳನ್ನ ಜನ ಎದುರಿಸಬೇಕಾಗುತ್ತೆ ಡಿಸೆಂಬರ್ ವರೆಗೂ ಕೂಡ. ಇದು ಡಾಕ್ಟರ್ ಮಂಜುನಾಥ್ ಸರ್ ಹೇಳ್ತಾ ಇರತಕ್ಕಂಥದ್ದು, ಇನ್ನು ಕೂಡ ಡಿಸೆಂಬರ್ ವರೆಗೂ ಕೂಡ ಒಂದು ಕರೋನಾ ಆತಂಕ ಇರಲಿದೆ. ಜನ ಎಚ್ಚೆತ್ಕೊಂಡು ಮಾಸ್ಕ್ ಅನ್ನು ಹಾಕಿ ಓಡಾಡ್ತಕ್ಕಂಥದ್ದು, ಲಕ್ಷಣ ಕಂಡು ಬಂದ್ರೆ ಕೂಡಲೇ ಆಸ್ಪತ್ರೆಗೆ ಭೇಟಿ ಕೊಡ್ಬೇಕು ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.